ನಿನ್ನೆ ಬೆಂಗಳೂರದಲ್ಲಿ ಕೆಲಸ ಕ್ಯಾಂಪೇನ್ ಮಾಡುವಾಗ ಕೆಲವು ಕಾಂಗ್ರೆಸ್ ಪಕ್ಷದವರು ಸೊಂಬಿಟ್ಕೊಂಡು ತಿರುಗಾಡಿದ್ರು, ಸೊಂಬು ಕೈನಲ್ಲಿ ಇತ್ತು. ನನಗೇನು ಗೊತ್ತಾಗಿಲ್ಲ ಸರ್, ನಾನು ತಮಿಳ್ನಾಡು ಕೆಲಸ ಮುಗಿಸಿ ನಿನ್ನೆವೇ ಕರ್ನಾಟಕ ಬಂದಿದ್ದೀನಿ. ಪಕ್ಕದಲ್ಲಿ ಅಧ್ಯಕ್ಷರಿದ್ರು, ನಾನು ಹೇಳಿದ್ರೆ ಅಧ್ಯಕ್ಷರೇ ನಾವು ಇಷ್ಟು ಟಾಯ್ಲೆಟ್ ಕಟ್ಟಿಕೊಟ್ಟು ಕೂಡ ಯಾಕೆ ಸೊಂಬಿಟ್ಕೊಂಡು ಸ್ವಚ್ಛ ಭಾರತ್ ಒಂದು ಸ್ವಚ್ಛ ಭಾರತ್ ಎರಡ್ನಲ್ಲಿ 11 ಕೋಟಿ ಟಾಯ್ಲೆಟ್ ಇಟ್ಕೊಂಡು ಯಾಕೆ ಈ ಪಕ್ಷದಲ್ಲಿ ಕೆಲವರು ಸೊಂಬಿಟ್ಕೊಂಡು ತಿರುಗಾಡ್ತಾ ಇದ್ದಾರೆ, ಈ ತರ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ. ಮಿತ್ರರೇ, ಒಂದು ದೊಡ್ಡ ಒಂದು ಎನರ್ಜೆಟಿಕ್ ಬೈಕ್ ರ್ಯಾಲಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಒಂದು 5,000 ಹೆಚ್ಚು ಬೈಕ್ ಇತ್ತು. ನಾವೆಲ್ಲರೂ ಕೂಡ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಇದರಲ್ಲಿ ಯಾರೂ ಕೂಡ ಒಂದು ಬೈಕ್ ಬರುವಾಗ ಇಷ್ಟು ದುಡ್ಡು ತಗೊಳ್ಳಿ, ಪೆಟ್ರೋಲ್ಗೆ ಇಷ್ಟು ದುಡ್ಡು ತಗೊಳ್ಳಿ ನಾವು ಯಾರು ಹೇಳಲ್ಲ. ಕಾರಣ ನಾವೆಲ್ಲರೂ ಕೂಡ ಉತ್ಸಾಹದಲ್ಲಿ, ಎನರ್ಜೆಟಿಕಲ್ಲಿ, ಏನೋ ನಾವು ಈ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದೀವಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJP ನಮಗಿಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ. ಆ ಥರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಸೊ ಯಾಕೆ BJP ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಬರ್ತಾ ಇದೆ, ಯಾಕೆ ಮೋದಿಜಿಯವರು 3ನೇ ಬಾರಿ ಕೂಡ ಗೆದ್ಕೊಂಡು 400 MP ದಾಟಿ ಕೂರುತ್ತಾರನ, ನಮ್ಮ ಕ್ಯಾಡರ್ಸ್ಗಿರುವ ಉತ್ಸಾಹ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಈ ಪಕ್ಷದಲ್ಲಿ ಮಾತ್ರ ನಾವೆಲ್ಲರೂ, ನಾವು ಕ್ಯಾಂಡಿಡೇಟ್ ಆಗಿ, ನಾವು ಅಧ್ಯಕ್ಷರಾಗಿ, ನಾವು ಪ್ರೈಮ್ ಮಿನಿಸ್ಟರ್ ಆಗಿ, ನಾವು ಭಾವನೆಯದಲ್ಲಿ ಕೆಲಸ ಮಾಡ್ತೀವಿ. ಉಡುಪಿದಲ್ಲಿ ಯಾವಾಗಲೂ ಕೂಡ ಕಮ್ಮಿ ಇರಲ್ಲ, ಕಂಪ್ಲೀಟ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಏನೋ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಯಾವಾಗಲೂ ಕೂಡ ಜನ ದೊಡ್ಡ ರೀತಿಯಲ್ಲಿ BJP ಸಪೋರ್ಟ್ ಮಾಡ್ತಾರೆ. ಕಾರಣ ಎಲ್ಲರೂ ಗೊತ್ತಿರ್ತದೆ, ನೇಷನ್, ನಮ್ಮ ದೇಶ ಚೆನ್ನಾಗಿರ್ಬೇಕು, ಈ ನೇಷನ್ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕನ್ನ ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕು. ಯಾವ ಪಕ್ಷ ಆಡಳಿತದಲ್ಲಿ ಇರಬೇಕನ್ನ ಅದು BJP ಪಕ್ಷದಲ್ಲಿ ಇರಬೇಕನ್ನು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕಾರವಾರ ಈ ಏರಿಯಾದಲ್ಲಿ ಜನ ಬಹಳ ಕ್ಲಿಯರ್ ಆಗಿ ಥಿಂಕ್ ಮಾಡಿ ವೋಟ್ ಹಾಕ್ತಾರೆ. ಈ ಬಾರಿ ನಮ್ಮೆಲ್ಲರೂ ಗೊತ್ತು, ಉಡುಪಿ ಚಿಕ್ಕಮಗಳೂರದಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ದೊಡ್ಡ ಒಂದು ಅಂಗದಲ್ಲಿ ಗೆದ್ಕೊಂಡು ಬರ್ತಾರೆ, ಯಾರಿಗೂ ಡೌಟ್ ಇಲ್ಲ. ಬಟ್ ಬೈಕ್ ರ್ಯಾಲಿ ಯಾಕೆ ಮಾಡಬೇಕು? ಒಂದೇ ಒಂದು ಸಣ್ಣ ಉದಾಹರಣೆ ಮಾತ್ರ ನಮ್ಮ ತಮ್ಮ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ಒಂದು ರಾಜ್ಯದಲ್ಲಿ ಒಂದು ರಾಜ, ಆ ರಾಜಕ್ಕೆ ಬಹಳ ಆಸೆ ವೈಕುಂಠ ಹೋಗ್ಬೇಕನ್ನು. ಮೇಲೆ ಫೋನ್ ಮಾಡ್ತೀರ, ನಾನು ವೈಕುಂಠ ಬರ್ತೀನಿ, ನನಗೆ ಮೇಲೆ ಡೋರ್ ಓಪನ್ ಮಾಡಿ ವೈಕುಂಠ ಬಂದ್ಬಿಡ್ತೇನೆ. ವೈಕುಂಠದಲ್ಲಿ ಹೇಳ್ತಾರೆ, ನೀವು ಬರಬೇಡ, ನಿಮ್ಮ ರಾಜ್ಯದಲ್ಲಿ ಯಾವಾಗ ಎಲ್ಲ ಜನರು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೋ ಅವತ್ತು ವೈಕುಂಠ ಡೋರ್ ಓಪನ್ ಮಾಡ್ತೀವಿ, ನೀವು ಮೇಲೆ ಬಂದ್ಬಿಡಿ. ಸೊ ರಾಜ ಗೊತ್ತಾಗ್ತಲ್ಲ ಏನ್ ಮಾತಾಡ್ಬೇಕು. ಆಮೇಲೆ ರಾಜ ಅಸಿಸ್ಟೆಂಟ್ ಬರ್ತಾರೆ, ಎಲ್ಲಾ ಜನರು ನನ್ನ ಮಾತಿಗೆ ಬೆಲೆ ಕೊಡ್ಬೇಕು, ಏನ್ ಮಾಡೋ ನಾನು? ಆಮೇಲೆ ರಾಜ ಅವ್ರ ಅಸಿಸ್ಟೆಂಟ್ ಯಾರ್ಯಾರು ಹೇಳ್ತಾರೋ, ರಾಜ ನಾಳೆ ಬೆಳಗ್ಗೆ ನಾವೊಂದು ಹೇಳೋಣ, ಎಲ್ಲಾ ಜನರು ಕೂಡ ಈ ಊರ ಮಧ್ಯದಲ್ಲಿ ದೊಡ್ಡ ಒಂದು ಹೊಂಡೆ ಇಟ್ಕೊಳ್ತೀವಿ, ಅಲ್ಲಿ ಬಂದು ಎಲ್ಲರೂ ಒಂದೊಂದು ಸೊಂಬು ಹಾಲು ಇಟ್ಕೊಂಡು ಹೋಗ್ಬೇಕು. ಸೊ ರಾಜ ಹೇಳ್ತಾರೆ ಪರವಾಗಿಲ್ಲ, ಜನ ಕೇಳೋಣ. ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲರೂ ಹೇಳ್ತಾರೆ, ರಾಜ ಪರವಾಗಿ ಎಲ್ಲರೂ ಹೇಳ್ತಾರೆ, ಎಲ್ಲಾ ಜನವರು ಒಂದು ಸೊಂಬಿನಲ್ಲಿ ಹಾಲು ತಗೊಂಡು ಬಂದು ಒಳಗೆ ಹಾಕ್ಬಿಟ್ಟು ತಾವು ಹೋಗ್ಬೇಕು. ಸೊ ಈವ್ನಿಂಗ್ ರಾಜಕ್ಕೆ ರಿಪೋರ್ಟಿಂಗ್ ಬರ್ತದೆ, ರಾಜ ಎಲ್ಲರೂ ಬಂದು ಒಂದು ಸೊಂಬಿನಲ್ಲಿ ತಗೊಂಡು ಬಂದು ಹಾಕ್ಬಿಟ್ಟು ಹೋಗಿದ್ದಾರೆ, 100% ಅಟೆಂಡೆನ್ಸು, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಮ್ಮ ಮಾತು ಹೇಳಿದರು. ಉಣ್ಣಿ ರಾಜ ಪುನಃ ತಕ್ಷಣ ಮೇಲೆ ಫೋನ್ ಹೊಡಿತಾರೆ, ಎಲ್ಲ ರೆಡಿ ಆಯಿತು, ನಾನು ಬೈಗುಂಡ ಬರಲಾ. ಮೇಲೆ ಇರ್ದು ಹೇಳ್ತಾರೆ, ಇಲ್ಲ ಒಂದ್ಸಾರಿ ಹೋಗಿ ಹೊಂಡೆ ನೋಡಿ ಬನ್ನಿ. ರಾಜ ಹೋಗಿ ನೋಡುವಾಗ ಒಳಗಡೆ ಹಾಲಿಲ್ಲ, ನೀರಿತ್ತು. ಸೊ ಯಾಕೆ ಈ ಸ್ಟೋರಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರ ಜನರು ಕೂಡ ಏನು ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರು ಹಾಲಾಗ್ತಾರೆ ನಾವು ನೀರೋಕಣ, ಅವರು ಹಾಲಾಗ್ತಾರೆ ನಾವು ನೀರೋಕಣ, ಅವರು ಹಾಲಾಗ್ತಾರೆ ನಾವು ನೀರೋಕಣ. ಆದರೆ ಇಡೀ ಜನ ಎಲ್ಲರೂ ಸೇರಿ ಹಾಲಾಕಿಲ್ಲ, ಎಲ್ಲರೂ ಸೇರಿ ನೀರು ಹಾಕಿದ್ದಾರೆ. ಸೊ ಉಡುಪಿ ಚಿಕ್ಕಮಗಳೂರು ಎಲೆಕ್ಷನ್ನಲ್ಲಿ ನಿಮ್ಮಲ್ಲಿ ನಾವೆಲ್ಲರೂ ಮಾಡುವ ವಿನಂತಿ ಏನು, ಎಲ್ಲರೂ BJP ಓಟ್ ಹಾಕಬೇಕು. ಫಸ್ಟ್ ಎಲ್ಲರೂ ಓಟ್ ಹಾಕ್ತಾರೆ, ಇಲ್ಲ ಅವರು ಓಟ್ ಹಾಕ್ತಾರೆ, ಮೋದಿಜಿ ಬಂದೇ ಬರ್ತಾರೆ. ಎನಿವೇ ಉಡುಪಿ ಚಿಕ್ಕಮಗಳೂರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆದ್ಕೊಂಡು ಬಂದೇ ಬರ್ತಾರೆ, ನಾವು ಯಾಕೆ ಓಟ್ ಹಾಕ್ಬೇಕು? ಸ್ವಲ್ಪ ನಾವು ರೆಸ್ಟ್ ತಗೊಳ್ಳೋಣ, ಬಿಸಿಲು ಬಹಳ ಜಾಸ್ತಿ ಇದೆ, ಒಂದು 2 ಗಂಟೆ ಮನೆಯಲ್ಲಿ ಇರೋಣ, ನಾವು ಲಾಸ್ಟ್ ಟೈಮ್ ಓಟ್ ಹಾಕಿದ್ವಿ, ಒಂದ್ಸಾರಿ ಎಕ್ಸ್ಕ್ಯೂಸ್ ತಗೊಳ್ಳೋಣ. ಈ ಎಲೆಕ್ಷನ್ನಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ ಸರ್. ಈ ಎಲೆಕ್ಷನ್ ನಾವೆಲ್ಲರೂ ಕೂಡ 2014ನಲ್ಲಿ ಮೋದಿಜಿಯವರಿಗೆ ಯಾವ ತರ ಬೆಂಬಲ ಕೊಟ್ಟು ಎಲ್ಲರೂ ಕೂಡ ಬೀದಿಗೆ ಬಂದು ಕೆಲಸ ಮಾಡಿದೀವಿ, ಅದೇ ತರ 2024ನಲ್ಲಿ ನಾವು ಮಾಡ್ತಾ ಇದೀವಿ. ನಮ್ಮೆಲ್ಲರೂ ಗೊತ್ತು ಮೋದಿಜಿಯವರು ಬರ್ತಾ ಇದ್ದಾರೆ, ಬಟ್ ಇನ್ನೊಬ್ಬರ ಬಗ್ಗೆ, ಇಲ್ಲ ಅವರು ಓಟ್ ಮಾಡ್ತಾರೆ ನಾನು ಓಟ್ ಮಾಡಲ್ಲ, ಅದಕ್ಕೆ ಈ ಬೈಕ್ ರ್ಯಾಲಿ ಬೇಕಾಗ್ತದೆ, ಈ ಉತ್ಸವ ಬೇಕಾಗ್ತದೆ. ಎಲ್ಲಾ ಕಡೆಯಲ್ಲಿ ಹೋಗಿ ಜನಕ್ಕೆಲ್ಲ ನೋಡಿಕೊಂಡು ಬಂದು ಎಲ್ಲರೂ ಬಂದು ಎಲ್ಲರೂ BJP ಓಟ್ ಮಾಡಿ, ಎಲ್ಲರೂ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಓಟ್ ಮಾಡಿನೂ ಒಂದು ಉತ್ಸವ ಕೊಡ್ಲಿಕ್ಕಿದೆ, ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಮಿತ್ರರೇ, ನಿಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ವಿನಂತಿ ಕೂಡ ನಾನು ಮಾಡ್ತಾ ಇದ್ದೀನಿ. ಇಡೀ 543 ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಒಪ್ಪಿಗೆ ಮಾಡುವಾಗ
ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ ಇರ್ತಾರ, ಒಂದು ಕ್ಯಾಂಡಿಡೇಟ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ. ಸೊ ನಾನು ನನಗೂ ಲೆಕ್ಕ ಇಟ್ಕೊಂಡೇ ಹೇಳ್ತಾ ಇದ್ದೀನಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಈಕ್ವಲ್ ಮಾಡಲಿಕ್ಕೆ ಒಂದು ಕ್ಯಾಂಡಿಡೇಟು 543 ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. 3 ಬಾರಿ ಮಂತ್ರಿ, ಇವತ್ತು MLC ಆಗಿ ವಿರೋಧ ಪಕ್ಷ ನಾಯಕರು, ಅದೆಲ್ಲ ಬಿಟ್ಟು ಇವತ್ತು ನಾನು ಒಂದ್ಸರಿ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ನೋಡಿದ್ದೆ, ಒಂದು ಬ್ಯಾಗ್ ಇಟ್ಕೊಂಡು ಯಾರೋ ಒಬ್ಬರು ಸ್ಲೋವಾಗಿ ಬರ್ತಿದ್ರು, VIP ಪ್ರೋಟೋಕಾಲ್ ಎಲ್ಲ ಏನಿಲ್ಲ, ಒಂದು 3-4 ತಿಂಗಳ ಹಿಂದೆ. ಆಮೇಲೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಅವ್ರ ಹಿಂದೆ ನಾನು ಹೋಗುವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ ಇರ್ತಾರೆ, ಹಿಂದಿರಂದು ನೋಡುವಾಗ ಕಾಣ್ತಿತ್ತು. ನಾನು ಹೋಗಿ, ಸರ್ ತಾವು ಬಾಣ, ಹೌದಪ್ಪ ನಾನೇನು, ಏನು ನಿಮ್ಮ ಜೊತೆಗೆ ಯಾರಿಲ್ಲ, ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಪ್ರೋಟೋಕಾಲ್ ಇಲ್ಲ, ಯಾರು ಏರ್ಲೈನ್ ಕಂಪನಿದಲ್ಲ ಯಾರೋ ಒಬ್ಬರು ನಿಮ್ಮ ಜೊತೆಗೆ ಬರ್ತಾರಲ್ವಾ, ಬ್ಯಾಗ್ ಹ್ಯಾಂಡ್ಲರ್ ಒಬ್ಬರು ಬರ್ತಾರಲ್ವಾ. ಸಾಹೇಬರು ಹೇಳಿದರು, ಇದುವರೆ ನನ್ನ ಲೈಫ್ನಲ್ಲಿ ನಾನು ಪ್ರೋಟೋಕಾಲ್ ತಗೊಂಡಿಲ್ಲ, ಲೈಫ್ನಲ್ಲಿ ಏರ್ಪೋರ್ಟ್ ಒಳಗಡೆ ನಾನು ಹೆಲ್ಪ್ ತಗೊಂಡಿಲ್ಲ, ಯಾವಾಗಲೂ ನಾನು ಯಾವ ಥರ ಇದ್ದೀನಿ ಅದೇ ಥರ ಇದ್ದೀನಿ. ಸೊ ಈ ಥರ ಕ್ಷೇತ್ರಕ್ಕೊಂದು ಈ ಥರ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ನಾವೆಲ್ಲ ಒಂದು ದೊಡ್ಡ ಒಂದು ಭಾಗ್ಯ ಮಾಡಿರಬೇಕು. ಎಲ್ಲರೂ ಒಳ್ಳೆಯವರಿದ್ದಾರೆ, ಉಡುಪಿ ಚಿಕ್ಕಮಗಳೂರಲ್ಲಿ BJP ಲೀಡರ್ಸ್ ತುಂಬ ಒಳ್ಳೆಯವರಲ್ಲಿ ಇದ್ದಾರೆ. ಬಟ್ ಈ ಈ ಥರ ಕ್ಯಾಂಡಿಡೇಟ್ ಪಾರ್ಟಿನ ಮುಂಚೆ ನಡೆಸಿದ್ದಾರೆ. ಒಂದು ಭಾಳ ಒಂದು ಸರಳ ವ್ಯಕ್ತಿ, ಒಂದು ಇಂಟಿಗ್ರಿಟಿ ಪರ್ಸನ್, ಪರ್ಸನ್ ಆಫ್ ಹೈಯೆಸ್ಟ್ ಇಂಟಿಗ್ರಿಟಿ. ಇಷ್ಟು ಬಾರಿ ಮಿನಿಸ್ಟರ್ ಆಗಿದ್ದು ಒಂದು ಸಣ್ಣ ಪುಟ್ಟ ಕರಪ್ಷನ್ ಅಲಿಗೇಷನ್ ಇಲ್ಲ. ಯಾವಾಗಲೂ ಕೂಡ ಪಕ್ಷಕ್ಕೊಂದು ಇಂಪಾರ್ಟೆನ್ಸ್ ಕೊಡುವ ನಾಯಕರು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಡಬೇಕಾಗ್ತದೆ. ನೆಕ್ಸ್ಟ್ 2 ದಿನ ಇದೆ, ಇವತ್ತು ನಾಳೆ ಲಾಸ್ಟ್ ಡೇ ಪ್ರಚಾರ. ನಾವಿವತ್ತು ಏನು ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಸರ್, ಬಟ್ ನಾವು ಓಟ್ ಮಾಡಬೇಕು. ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲರೂ ಕರ್ಕೊಂಡು ಬಂದು BJP ಓಟ್ ಮಾಡಿಸ್ಬೇಕು. ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅವರು ಕರ್ಕೊಂಡು ಬಂದು ಓಟ್ ಮಾಡಿಸ್ಬೇಕು. ಯಾರು ಓಟ್ ಮಾಡದೇ ಇರುವ ಎಕ್ಸ್ಕ್ಯೂಸ್ ನಾವು ಕೊಡಬಾರದು. ಅದಕ್ಕೆ ಈ ಥರ ಒಂದು ದೊಡ್ಡ ಒಂದು ಬೈಕ್ ರ್ಯಾಲಿ ಬೇಕಾಗ್ತದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲುವಾಗ ಏನಾಗ್ತದೆ ಸರ್, ಯಾವಾಗಲೂ ನಾವು ಹೇಳ್ತೀವಿ, ತಮಿಳಲ್ಲಿ ಒಂದು ಮಾತು ಹೇಳ್ತೀವಿ, ಸಿರುದುಳ್ಳಿ ಪೆರುವೆಲ್ಲಂ ಎಂದು ಹೇಳ್ತೀವಿ. ಕಾರಣವೇನು, ಸಣ್ಣ ಸಣ್ಣ ಡ್ರಾಪ್ ಹಾಕುವಾಗ ಅದೊಂದು ಓಷನ್ ಆಗ್ತದೆ. ಸೊ ಮೋಡಜಿಯವರೆಗೂ 400 MP ಬೇಕು. ಸೊ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲ ಜನರು ಇಲ್ಲ ಅಲ್ಲಿರಿಂದ MP ಬರ್ತಾರೆ, ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಈ ಬಾರಿ ಸಪೋರ್ಟ್ ಮಾಡಲ್ಲ, ಆ ಥರ ಒಬ್ಬೊಬ್ಬರು ಶೂ ಥಿಂಕ್ ಮಾಡುವಾಗ ಈಗ ನಮಗೆ ಎಲ್ಲಿರಿಂದ 400 ಬರ್ತದೆ. ಅದಕ್ಕೆ ತಮ್ಮೆಲ್ಲರಲ್ಲಿ ಕೂಡ ಒಂದು ವಿನಂತಿ, ಕರ್ನಾಟಕದಲ್ಲಿ 28-28 ಈ ಬಾರಿ ಬರಲೇಬೇಕು. ಕಾರಣ, ಕರ್ನಾಟಕ ಆ ಥರ ಒಂದು ರಾಜ್ಯ. ನಿನ್ನೆ ಬೆಂಗಳೂರಿನಲ್ಲಿ ಕೆಲಸ ಕ್ಯಾಂಪೇನ್ ಮಾಡುವಾಗ ಕೆಲವು ಕಾಂಗ್ರೆಸ್ ಪಕ್ಷದವರು ಸೊಂಬಿಟ್ಕೊಂಡು ತಿರುಗಾಡಿದ್ರು, ಸೊಂಬು ಕೈನಲ್ಲಿ ಇತ್ತು. ನನಗೇನು ಗೊತ್ತಾಗಿಲ್ಲ ಸರ್, ನಾನು ತಮಿಳ್ನಾಡು ಕೆಲಸ ಮುಗಿಸಿ ನಿನ್ನೆವೇ ಕರ್ನಾಟಕ ಬಂದಿದ್ದೀನಿ. ಪಕ್ಕದಲ್ಲಿ ಅಧ್ಯಕ್ಷರಿದ್ದರು, ನಾನು ಹೇಳಿದ್ರೆ ಅಧ್ಯಕ್ಷರೇ ನಾವು ಇಷ್ಟು ಟಾಯ್ಲೆಟ್ ಕಟ್ಟಿಕೊಟ್ಟು ಕೂಡ ಯಾಕೆ ಸೊಂಬಿಟ್ಕೊಂಡು, ಸ್ವಚ್ಛ ಭಾರತ್ 1, ಸ್ವಚ್ಛ ಭಾರತ್ 2ನಲ್ಲಿ 11 ಕೋಟಿ ಟಾಯ್ಲೆಟ್ ಇಟ್ಕೊಂಡು ಯಾಕೆ ಈ ಪಕ್ಷದಲ್ಲಿ ಕೆಲವರು ಸೊಂಬಿಟ್ಕೊಂಡು ತಿರುಗಾಡ್ತಾ ಇದ್ದಾರೆ, ಈ ಥರ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವೇನು ತಲೆಯಲ್ಲಿ ಕೆಡಿಸ್ಕೊಳ್ಬೇಡ, ನಾವು ಕೆಲಸ ಮಾಡಿದ್ದೀವಿ, ಜನ ಮುಂಚೆ ನಾವು ಮಾಡಿದ ಕೆಲಸ ಜನ ಮುಂಚೆ ಇದೆ. ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಭಾಳ ರೆಡಿಯಾಗಿದ್ದಾರೆ. ಎಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವು ನೋಡಿ, 28 ಜಾಗದಲ್ಲಿ 12 ಕ್ಯಾಂಡಿಡೇಟ್, 12 people, ಯಾರೋ ಒಬ್ಬರ ಮಗಳು, ಯಾರೋ ಒಬ್ಬರ ಮಗ, ಯಾರೋ ಒಂದು ಪರಿವಾರದಲ್ಲಿ ಬಂದು 12 out of 28. ಇಂಡಿಯಾದಲ್ಲಿ ಎಲ್ಲಿ ಈ ಅನ್ಯಾಯ ಮಾಡಿಲ್ಲ, ರಾಹುಲ್ ಗಾಂಧಿ ಅವರು ಇರುವ ಕ್ಷೇತ್ರದಲ್ಲಿ ಕೂಡ ಇಷ್ಟು ಅನ್ಯಾಯ ಇಲ್ಲ. ಕರ್ನಾಟಕದಲ್ಲಿ 12 candidate 28ನಲ್ಲಿ ಪರಿವಾರವಾದನಲ್ಲಿ ಬಂದಿದ್ದಾರೆ. ಇದೆಲ್ಲ ನಾವು ಅಟ್ಟಾಕ್ಬೇಕು, ನಾವಿಲ್ಲಿ ಇದೀವಿ. ಅದಕ್ಕೆ ಜನರ ಪ್ರೀತಿಯ ಜನರು ಎಲ್ಲರೂ ಕೂಡ ವಿನಂತಿ, ನಾವು ಅದೇ ಉತ್ಸಾಹದಲ್ಲಿ ಓಟ್ ಮಾಡಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 100% ಗೆದ್ಕೊಂಡು ಬರ್ತಾರೆ ಸರ್, ಇದೆಲ್ಲ ನೋಡುವಾಗ ನಮಗೆ ಕಾಣ್ತದೆ. ಬಟ್ ಉತ್ಸಾಹದಲ್ಲಿ ನಾವು ಮಾಡಬೇಕು. ಒಂದು ಬೂತ್ ಕಮಿಟಿ ಔಟ್ಸೈಡ್ ನಾವು ಇದೀವಿ, ಟೇಬಲ್ ದಲ್ಲಿ ನಾವು ಕೂರ್ತೀವಿ, ಓಟ್ ಹಾಕಿಬಿಟ್ಟು ಅಂದ 200 meter ಲೈನ್ಗೆ ಔಟ್ಸೈಡ್ ನಾವು ಕೂರ್ತೀವಿ. ಎಲ್ಲ ಕಡೆಯಲ್ಲಿ ಕೂಡ ಸ್ಟ್ರೆಂತ್ ನಲ್ಲಿ ನಾವು ಕೂರ್ಬೇಕು. ಒಂದೊಂದು ಕಡೆಯಲ್ಲಿ 100 ಜನ 200 ಜನ 300 ಜನ ಯುವಕರು ಫಸ್ಟ್ 7 ಗಂಟೆ ಓಟ್ ಮಾಡಿ ಎಲ್ಲರೂ ಬಂದು ಕೂರ್ ಜನ ಒಬ್ಬರು ನೋಡುವಾಗ ಒಂದು ಫೆಸ್ಟಿವಲ್ ತರ ಇರಬೇಕು. ಉಡುಪಿ ಚಿಕ್ಕಮಗಳೂರಲ್ಲಿ ಏನಾಗ್ತಾ ಇದೆ, ಎಲ್ಲ ಕಡೆಯಲ್ಲಿ ಕೂಡ 200 meter ಲೈನ್ ಆದ್ಮೇಲೆ ಈ ಬೂತ್ಗೆ ಔಟ್ಸೈಡ್ 100 ಜನ ಕೂತಿದ್ದಾರೆ, 200 ಜನ ಕೂತಿದ್ದಾರೆ, ಆ ಮೆಸೇಜ್ ನಾವು ಕೊಡಬೇಕು. ಸೊ ಉಡುಪಿ ಚಿಕ್ಕಮಗಳೂರದಲ್ಲಿ ಆ ಮೆಸೇಜ್ ನಾವು ಒಂದು ಗಟ್ಟಿನಿಂದ ಮೆಸೇಜ್ ಒಂದು ಕೊಡಬೇಕು. ಎಲ್ಲರಲ್ಲಿ ಕೂಡ ಇದು BJP ಭದ್ರ ಕೋಟೆ ನಾವು ತೋರಿಸ್ಬೇಕು. ತಾವೆಲ್ಲರೂ ಕೂಡ ದೊಡ್ಡ ಒಂದು ಸಹಕಾರ ಮಾಡ್ತೀರಾ, ತಾವು ಮಾತ್ರ ಅಲ್ಲ ತಮ್ಮ ರಿಲೇಟಿವ್ಸ್. ಯಾರು ಉಡುಪಿ ಚಿಕ್ಕಮಗಳೂರದಲ್ಲಿ 1ನೇ ಬಟನ್ದಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದ್ದಾರೆ, ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ, ಒಂದು ಒಳ್ಳೆ MP ಪಡ್ಕೊಳ್ಳೋಣ. ಯಾವಾಗಲೂ ನಮಗೆ ಆಕ್ಸೆಸ್ ಇರುವ MP, ಎನಿ ಟೈಮ್ ನಾವು ಮೀಟ್ ಮಾಡಬಹುದು. ಇದೆಲ್ಲ ಸೆನ್ಸಿಟಿವ್ ಝೋನ್ಸ್, ಉಡುಪಿದಲ್ಲಿ ಕೋಸ್ಟಲ್ ಏರಿಯಾ ರೆಗ್ಯುಲೇಷನ್ ಇದೆ, ಇದೇ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಹುಟ್ಟಿರುವ ಮನುಷ್ಯ. ನಮಗೂ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಬೇಕಾಗ್ತದೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗೂ. ಅದಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೂ ನಾವೆಲ್ಲ ಬೆಂಬಲ ಕೊಡೋಣ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಈ ಬಾರಿ ರೆಕಾರ್ಡ್ ಮಾರ್ಜಿನ್ನಲ್ಲಿ ಇಡೀ ದೇಶ ನೋಡಬೇಕು ಎಷ್ಟು ಮಾರ್ಜಿನಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ನಾವು ಇದು ಮಾಡಬೇಕು. ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸಿ, ನಮ್ಮ ಪ್ರಮೋದ್ ಮಾಧವರಾಜ್ ಸಾಹೇಬರು ಎಲ್ಲರೂ ಕೂಡ ಒಂದೇ ಮಾತು ಹೇಳಿದರು, ನಾನು ನಮ್ಮ ತಮ್ಮ ಥರ ಒಂದು ಕಾರ್ಯಕರ್ತ. ಶಕ್ತಿ
ಲಕ್ಷದ ಮೇಲೆ ಬಂದಿರುವಂತಹ ಕ್ಷೇತ್ರವಾಗಿ